ಗೈಸ್ ವೆಲ್ಕಮ್ ಬ್ಯಾಕ್ ಮತ್ತು ನಾನು ಅದರ ವೀಡಿಯೋಸ್ ಏನು ಡೈಡ್ ವಿಷಯಕ್ಕೆ ಬರ್ತೀನಿ ಇನ್ನೇನೋ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತದೆ ಹಾಗಾಗಿ ತುಂಬ ಜನ ನೇಮು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಿರುವಂಥದ್ದು ಅದನ್ನು ಕೂಡ ನೀವು ನೋಡಿರ್ತೀರಿ ಅನ್ಕೊಳ್ತೀನಿ ಒಂದು ಇಷ್ಟ ಲೀಸ್ಟ್ ಇಷ್ಟ ಅಂದ್ಕೊಂಡು ತುಂಬ ಜನ ವೀಡಿಯೋ ಮಾಡಿದ್ದಾರೆ ಇವತ್ತು ನಾನು ವೀಡಿಯೋ ಮಾಡ್ತಿರುವಂಥದ್ದು ತುಂಬ ವೆಬ್ಸೈಟ್ಗಳಲ್ಲಿ ರಿಪೀಟ್ ಆದಂಥ ನೇಮ್ಗಳನ್ನ ತಕೊಂಡು ನಾನು ಇವತ್ತು ವೀಡಿಯೋ ಮಾಡ್ತಾ ಇರುವಂಥದ್ದು ಇದರಲ್ಲಿ ಎಷ್ಟು ಜನ ಬರ್ತಾರೆ ಏನಕ್ಕಿಂತ ನಾವು ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಇಷ್ಟೇ ಜನ ಬರ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಬಟ್ ಅವ್ರಗಳಿಗೆ ಆಫರ್ ಆಗಿರ್ಬೋದು ಜೊತೆಗೆ ಇನ್ನೊಂದು ಸ್ವಲ್ಪ ಆಗಿ ಜನಗಳ ನೇಮ್ನ ಆ್ಯಡ್ ಮಾಡ್ತಾ ಇರಬೇಕು ಅಂತ ಕಾರಣ ಏನಪ್ಪಾ ಅಂದರೆ ಕಾಪೇಟಿವ್ ಇಶ್ಯೂ ಆಗಬಾರ್ದು ಅಂತ ಅಷ್ಟೇ ಓಕೆನಾ ಆ್ಯಂಡ್ ಹಂಥದ್ರಲ್ಲಿ ತುಂಬ ಜನ ನೇಮ್ಗಳು ಬರ್ತಾ ಇದೆ ಆ್ಯಂಡ್ ನಾನು ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅಲ್ಲಿರುವಂಥ ನೇಮ್ಗಳು ಕೂಡ ತುಂಬ ಜನ ಮೆನ್ಷನ್ ಮಾಡಿದ್ರು ಅವರಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ ಜೊತೆಗೆ ಇನ್ನೊಂದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮಗೆ ರಾಜರಾಣಿ ಶೋನಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ ನೇಮ್ ಬರುತ್ತೆ ಅಂತ ಹೇಳಿದರು ಅದಕ್ಕಂತೆ ತಕ್ಕಂತೆ ಪ್ರೋಮೋದಲ್ಲಿ ಒಂದಿಷ್ಟು ಇಂಟ್ ಕೊಟ್ಟಿದ್ರು ಅದು ಗಿಮಿಕ ಏನು ಕತೆ ಕಾದ್ ನೋಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಕೂಡ ಮತ್ತು ಅವರು ಯಾರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಓಕೆ ಚೆಕ್ ಮಾಡಿ ನೋಡಿ ಆ್ಯಂಡ್ ನೆಕ್ಸ್ಟು ಈ ವಿಡಿಯೋ ಬನ್ನಿ ಓಕೆನಾ ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿ ಒಂದಿಷ್ಟು ವೈರಲ್ ಆದಂಥ ನೇಮ್ಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಆಗಿ ಒಂದು ವಿಷಯ ಏನಪ್ಪ ಅಂದರೆ ಇವರು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಆ್ಯಂಡ್ ಆಫರ್ ಹೋಗಿದೆ ಅಂತ ಕೂಡ ಮಾತಾಡೋಣ ಆ್ಯಂಡ್ ಇಲ್ಲಿ ಮೊದಲು ನೇಮ್ ಇರುವಂಥದ್ದು ಹುಲಿ ಕಾರ್ತಿಕ್ ಸೊ ಈ ನೇಮ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಗಿಚ್ಚಿ ಗಿಲಿ ತ್ರೀಲಿ ಸೀಸನ್ ತ್ರೀಲಿ ವಿನ್ನರ್ ಆಗಿರುವಂಥದ್ದು ಒಬ್ಬ ಒಳ್ಳೆ ಎಂಟರ್ಟೈನರು ಜೊತೆಗೆ ಒಂದು ಒಳ್ಳೆ ವೈಬ್ನ ತಗೊಬರ್ತಾರೆ ಬಿಗ್ ಬಾಸ್ ಹೌಸ್ಗೆ ಅಂತ ಅನಿಸುತ್ತೆ ಒಂದು ಒಬ್ಬ ಒಳ್ಳೆ ಎಂಟರ್ಟೈನರ್ ಬೇಕೇ ಬೇಕು ಸೀಸನ್ ಒಂದು ಎರಡು ಸೀಸನಿಂದ ಅದು ಮಿಸ್ಸಿಂಗ್ ಇದೆ ಎಂಟರ್ಟೈನ್ಮೆಂಟ್ ಅನ್ನೋಂಥದ್ದು ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವ್ರನ್ನ ಕರ್ಕೊಬರೋವಂಥ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಡ್ ಸೀಸನ್ ವಿನ್ನರ್ ಕೂಡ ಆಗಿದ್ದಾರೆ ಆ್ಯಂಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಎಲ್ಲ ಶೋಗಳಿಗೂ ಕೂಡ ಒಂದು ಅಪ್ಡೇಟ್ ಇಡ್ತಾ ಇದ್ದಾರೆ ಅದರ ತಕ್ಕಂತೆ ಅಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದರಿಂದ ಆ ಪ್ರೋಗ್ರಾಮಿಂದ ಯಾರನ್ನಾರು ಕರೆಸುವಂಥ ಸಾಧ್ಯತೆ ಕೂಡ ಇರುತ್ತೆ ಆ್ಯಂಡ್ ವಿನ್ನರ್ ಕೂಡ ಹೌದು ಸೊ ತುಂಬ ಜನಕ್ಕೆ ಜನಪ್ರಿಯ ಕೂಡ ಆಗಿದ್ದಾರೆ ಹಾಗಾಗಿ ಇವ್ರನ್ನ ಕರೆಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಆಫರ್ ಹೋಗಿದೆ ಅಂತ ಹೇಳ್ತಿರುವಂಥದ್ದು ಓಕೆನಾ ಆ್ಯಂಡ್ ಇವರು ಆದಮೇಲೆ ನೆಕ್ಸ್ಟ್ ಇರುವಂಥದ್ದು ನಮ್ಮ ಗೌರವ್ ಶೆಟ್ಟಿ ಗೌರವ ಶೆಟ್ಟಿ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಬಟ್ ಈ ಫೋಟೋ ನೋಡಿದಷ್ಟೇ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಇವರು ಪ್ರೀವಿಯಸ್ ಸೀಸನ್ನು ಕೂಡ ಇವ್ರಿಗೆ ಆಫರ್ ಹೋಗಿತ್ತು ಓಕೆನಾ ಆ್ಯಂಡ್ ನಿಮ್ಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ತುಂಬ ಸ್ಪರ್ಧಿಗಳು ಆ ವಿಷಯದ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡೋರು ಯಾವುದ್ರ ಬಗ್ಗೆ ಅಂದರೆ ಕರೆದು ಬಿಟ್ಟು ಕಳಿಸಿದ್ದಾಗ್ಬೋದು ಮತ್ತು ಇನ್ವಿಟೇಷನ್ ಬಂದರೂ ಕೂಡ ಅಕ್ಸೆಪ್ಟ್ ಮಾಡಿದಾಗ ಅದನ್ನು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಿದಂತೆ ನಮ್ಮನ್ನು ವೆಯ್ಟ್ ಮಾಡಿಸಿದ್ರು ಹಾಗೆ ಹಿಂಕೊಂಡೆಲ್ಲ ಬಂತು ಅದರಲ್ಲಿ ಗೌರವ್ ಶೆಟ್ಟಿ ಕೂಡ ರಿಯಾಕ್ಟ್ ಮಾಡಿದರು ಆ ಸೀಸನ್ ಅವ್ರು ಯಾವುದೋ ಒಂದು ಮೂವಿನೂ ಯಾತ್ಕೊ ಮಾಡಬೇಕಾಗುತ್ತೆ ಅದನ್ನು ಬಿಟ್ಟಿಲ್ಲಕ್ಕೆ ಬಂದರೆ ಇವರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಿದಂತೆ ಆಗಿ ಹೋಗ್ತಾರೆ ಅದ್ರ ಮೇಲೆ ಬೇಜಾರು ಕೂಡ ವ್ಯಕ್ತಪಡಿಸಿದರು ಆ್ಯಂಡ್ ಇವಾಗ ಇವ್ರಿಗೆ ಆಫರ್ ಹೋಗಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಸಿಕ್ಕಾಬಟ್ಟೆ ಫೇಮಸ್ ಕೂಡ ಇದ್ದಾರೆ ಇವರು ಇವರು ಶಾರ್ಟ್ ಮೂವಿಗಳೆಲ್ಲ ಸಖದಾಗಿ ಹಿಟ್ ಆಗುತ್ತೆ ಬಟ್ ಏನಪ್ಪ ಅಂದರೆ ಹೋದ ಆ ಥರ ಮಾಡಿದ್ದಾರೆ ಸೊ ಈ ಸಲ ಕರೆದೊಂಬಿಟ್ಟು ಹೋಗ್ತಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ ಬಟ್ ಹೋದರೆ ಇವ್ರಿಗೆ ಸಿಕ್ಕಾಬಿಟ್ಟೆ ಒಂದು ಒಳ್ಳೆ ಸಪೋರ್ಟನ್ನು ಸಿಗುತ್ತೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರ್ ಮಾತ್ರ ಓಕೆನಾ ಆ್ಯಂಡ್ ಇವ್ರು ಬಿಟ್ಟು ಮಾನಸ ಸಂತು ಇವರು ಯಾರಪ್ಪ ಅಂದರೆ ನಮ್ಮ ತುಕಾಲಿ ಅವರ ಹೆಂಡತಿ ನಾನು ಪ್ರಿವಿಯಸ್ ಸೀಸನ್ನೇ ನಾನು ಒಂಥರ ಹೇಳಿದ್ದೆ ಏನಪ್ಪಾ ಅಂದರೆ ತುಕಾರಿ ಸಂತೋಷವರು ಅಷ್ಟೊಂದು ಎಂಟರ್ಟೈಮೆಂಟ್ ಮಾಡ್ತಾ ಇರಲಿಲ್ಲ ಇವ್ರು ಬಂದಿರೋ ಟೈಮಲ್ಲಿ ಅವ್ರು ಬಂದಾಗ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡೋರು ಜೊತೆಗೆ ಎಲ್ಲರ ಜೊತೆ ಬೆರಿತಾ ಬೆರಿತಾಯಿದ್ರು ಅದನ್ನ ನೋಡಿದಾಗ ಅನಿಸಿದ್ದು ಇವ್ರ ಬದಲು ತುಕಾರಿ ಸಂತೋಷ್ ಬದಲು ಎಂಟಿನ ಹೆಂಡ್ತಿನೇ ಬಂದಿದ್ರೆ ಅಂತ ಸೊ ಮಾನಸ ಅಂತವರು ಸೊ ಅವರು ಕೂಡ ಚಾನ್ಸ್ ಇದೆ ಇವ್ರಿಗೆ ಏನು ಆಫರ್ ಹೋಗಿದ್ದ ಏನು ಅಪ್ಡೇಟ್ ಇಲ್ಲ ಬಟ್ ಇವ್ರು ಬರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಿಕಾಸ್ ಇವರೆಲ್ಲ ಹೇಗೆ ಟ್ರೈ ಮಾಡಿದ್ರೆ ಕಲರ್ಸ್ ನೋಡಿದವ್ರು ಆಗ್ಬೋದು ಮತ್ತು ಇವರೆಲ್ಲ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಟೀಮವರು ಅಲ್ಲಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಾಗ್ಬೋದು ಮತ್ತು ಆ ಟೀಮ್ ಅಂದರೆ ಮುಂದೆ ಫ್ಯೂಚರಲ್ಲಿ ಪ್ರೋಗ್ರಾಮ್ಗಳಿಗೆ ವರ್ಕ್ ಮಾಡುವಂಥ ವ್ಯಕ್ತಿಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡ್ಕೋತಾರೆ ಬಿಕಾಸ್ ಈಸಿ ಆಗುತ್ತೆ ಅಂತ ಸೊ ಇವ್ರು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇದನ್ನು ಬಿಟ್ಟರೆ ನಮ್ಮ ನಟಿ ಪ್ರೇಮ ಅವರು ಸೊ ಅವರು ತುಂಬ ವರ್ಷಗಳಾಗಿ ಹೋಗಿದ್ದ ಫಿಲಮ್ಗಳನ್ನ ಮಾಡಿ ಮಾಡ್ತಾಯಿಲ್ಲ ಆದರೆ ಇವಾಗ ಜಡ್ಜ್ ಕೂಡ ಬರ್ತಾ ಇರುವಂಥದ್ದು ಇವರ ನೇಮ್ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿರುವಂಥದ್ದು ಸೊ ಆದರೆ ಇವ್ರಿಗೆ ಯಾವುದೇ ರೀತಿಯಾದ ಆಫರ್ ಹೋಗಿರಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಇವ್ರ ಒಂದು ಸ್ಟ್ಯಾಂಡರ್ಡ್ ಇದೆ ಅಂದರೆ ಅವ್ರನ್ನ ಅಷ್ಟು ವರ್ಷದಿಂದ ಚಿಕ್ಕೋರಿಂದ ಬಂದಾಗ ಅವ್ರು ಹಿಂಗೆ ಅಂತ ಅಂದ್ಕೊಡ್ತೀವಿ ಈ ಬಿಗ್ ಬಾಸ್ ಮನೆಗೆ ಬರೋದು ಯಾರೋ ಯಾಕೊಂದು ರಿಯಾಕ್ಟ್ ಮಾಡೋದು ಅವ್ರೇನೋ ಅನ್ನೋದು ಇವ್ರಿಗೇನೋ ಬೇಜಾರಾಗೋದು ಅದು ನಮಗೂ ಬೇಜಾರಾಗೋದು ಅದೆಲ್ಲ ಬೇಡ ಅನ್ಕೋತೀನಿ ಬಂದರೆ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಇವರು ಬರಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಇವ್ರಿಗೆ ಯಾವುದೇ ರೀತಿ ಆಫರ್ ಹೋಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಜಸ್ಟ್ ಇವಾಗ ಏನು ಚರ್ಚೆ ಆಗಿದ್ದಾರೆ ಆ್ಯಂಡ್ ಹಳೇ ನಟ್ರನ್ನ ಒಬ್ಬರನ್ನ ಇರುತ್ತೆ ಇರುತ್ತಲ್ವ ಸೊ ಹಾಗಾಗಿ ಇವ್ರ ಹೆಸರು ಕೇಳಿ ಬರ್ತದೆ ಜಾಸ್ತಿ ಕಾದ್ ನೋಡೋಣ ಇದಾದ ಮೇಲೆ ಹರೀಶ್ ನಾಗರಾಜ್ ಅವರು ಸೊ ಇವ್ರು ಬಂದರೆ ನನಗೂ ಆ್ಯಕ್ಚುಲಿ ಇವ್ರ ಮಾತು ತುಂಬ ಇಷ್ಟ ಆಗುತ್ತೆ ಸೊ ಇವ್ರು ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆ್ಯಂಡ್ ಜೊತೆಗೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ ಅಂತ ಕೂಡ ಹೇಳ್ತಿದ್ದಾರೆ ನೋಡಬೇಕು ಬಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಇವ್ರದ್ದು ಇದಾದ ಮೇಲೆ ಐಶ್ವರ್ಯ ರಂಗರಾಜ್ ರಂಜನ್ ಅಂತ ಇದ್ದಾರಲ್ಲ ಸಿಂಗರು ಸೊ ಅವರು ಮಗಳು ಜನಕ್ಕೆ ದರಾವಿಲಿ ಕೂಡ ನಡೆಸಿರಂತೆ ಅದು ಗೊತ್ತಿಲ್ಲ ನನಗೆ ಬಟ್ ಇವ್ರಿಗೂ ಕೂಡ ಒಂದೊಳ್ಳೆ ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ಫಾಲೋವಿಂಗ್ ಇದೆ ಚೆನ್ನಾಗಿ ಇಷ್ಟಪಡ್ತಾರೆ ಆದರೆ ನೀವು ಇದನ್ನು ಕೇಳಿದೆ ಬರೋ ಅವ್ರು ಹೋಗ್ತಿದ್ದಾರೆ ಅಂದರೆ ಇಲ್ಲ ಅಂತ ಹೇಳ್ತೀನಿ ಏನಕ್ಕೆ ಅವರೇ ಕ್ಲಿಯರಾಗಿ ಹೇಳಿದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದನ್ನ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಸ್ಟೋರಿಲಿ ನಿನ್ನೆ ಸ್ಕ್ರೀನ್ ಶಾಟ್ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡಿ ಬಟ್ ಇವರಂತೂ ಹೋಗ್ತಾ ಇಲ್ಲ ಅದಂತೂ ಕನ್ಫರ್ಮ್ ಓಕೆನಾ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಆ್ಯಂಡ್ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿ ಅಕ್ಕ ತಂಗಿರಿದ್ದಾರೆ ನಟ್ವಿನ್ಸು ಸೊ ಅವರು ಅದರಲ್ಲಿ ಅದ್ವಿತಿ ಶೆಟ್ಟಿ ಹೋಗೋ ಡೌಟ್ ಅಂದ್ಕೋತೀನಿ ಅಶ್ವಿತಿ ಶೆಟ್ಟಿ ಹೋಗೋತ್ತಂತ ಚಾನ್ಸ್ಗಳಿರ್ಬೋದು ಬಿಕಾಸ್ ಅವರೇನು ಅಷ್ಟೊಂದು ರಿಯಾಕ್ಟ್ ಮಾಡ್ತಿಲ್ಲ ಯಾವುದೇ ವಿಷಯಕ್ಕೂ ಅದ್ವಿತಿ ಶೆಟ್ಟಿ ಅವರು ಸ್ವಲ್ಪ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ರೈಟೆಡು ಸೊ ಹಾಗಾಗಿ ಇವ್ರು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆ್ಯಂಡ್ ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನನಗನ್ಸುತ್ತೆ ಆ್ಯಂಡ್ ಇವ್ರಿಗೆ ಬಿಗ್ ಬಾಸ್ ಮನೆಗೆ ಇವ್ರು ಇಬ್ಬರಿಗೂ ಎಂಟ್ ಏನೂ ಆಫರ್ ಹೋಗಿತ್ತು ಅಂತ ಹೇಳ್ತಿದ್ದಾರೆ ಬಟ್ ಯಾರೋ ಒಬ್ಬರು ಅಕ್ಸೆಪ್ಟ್ ಮಾಡಿರ್ಬೋದೇನೋ ಅದು ನೋಡೋಣ ಇದೆಲ್ಲ ಆದಮೇಲೆ ಅಮೂಲ್ಯ ಬಾಜು ಸೊ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತ ಹೇಳಬೇಕಾ ಅಥವಾ ಈ ಸೀರಿಯಲ್ನ ಮಾಡ್ತಾರಲ್ಲ ಅದರಿಂದ ಹೋಗ್ತಿದಾರ ಗೊತ್ತಿಲ್ಲ ಬಟ್ ಈ ಗೌರ್ಣಾರದ್ದೇ ಅವರ ಜೊತೆ ಇವರು ಕೂಡ ಸೀರಿಯಲ್ ಮಾಡಿದರು ಸ್ವಲ್ಪ ಚೆನ್ನಾಗಿ ಹೋಯ್ತು ಅದು ಅದಾದಮೇಲೆ ಸ್ಟಾಪ್ ಆಯಿತು ಸೊ ಇವರು ಕೂಡ ಆಫರ್ ಹೋಗಿದೆ ಅಂತ ಹೇಳ್ತಿದ್ದಾರೆ ಎಂಟ್ರಿ ಕೊಡ್ಬೋದು ಅಂತ ಕೂಡ ಹೇಳ್ತಾ ಇದಾರೆ ಕಾದ್ ನೋಡೋಣ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಸೆಲೆಕ್ಷನ್ ಆಗ್ಬೋದು ಅವರು ಸೊ ಟಿಕ್ ಟಾಕ್ ಇಂದನು ಕೂಡ ತುಂಬ ಜನ ಫಾಲೋ ಮಾಡ್ತಿದ್ದಾರೆ ಅನ್ಕೋತೀನಿ ಆಮೇಲೆ ಸೀರಿಯಲ್ ಗೀತ ಅನ್ಕೋತೀನಿ ಅದನ್ನ ಕೂಡ ತುಂಬ ಜನ ಫಾಲೋ ಮಾಡ್ತಾರೆ ಇಷ್ಟ ಕೂಡ ಪಡ್ತಾರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೂಡ ಹೌದು ಅವರು ಇವರ ಈ ಹೆಸರು ಲೀಸ್ಟಲ್ಲಿ ಇವ್ರದ್ದು ಕೂಡ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿತ್ತು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅವ್ರು ಹೋಗ್ತಿದ್ದಾರೆ ಅಂತ ಕೂಡ ಹೇಳ್ತಾರಂಥದ್ದು ಆ್ಯಂಡ್ ಇಲ್ಲಿ ಮೇನಾಗಿ ಒಂದು ವಿಷಯ ಅಬ್ಸರ್ವ್ ಮಾಡೋಕೆ ಅಂದರೆ ನಿನ್ನೆ ಏನು ಹಿಂಟ್ ಕೊಟ್ಟಿದ್ರು ಅದರಲ್ಲಿ ಭವ್ಯ ಗೌಡ ಅವ್ರು ತನ್ನೇ ಕಾಣ್ತಾ ಇದ್ದಾರೆ ಸೊ ವೆಯ್ಟ್ ಮಾಡಿ ನೋಡಬೇಕು ಭವ್ಯಗೌಡನ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಅವ್ರು ತಾನೇ ಕಾಣ್ತಾ ಕಾಣ್ತಿದ್ರು ಸೊ ಹಾಗಾಗಿ ಭವ್ಯಗೌಡನೂ ಕೂಡ ಬಂದರೂ ಬರ್ಬೋದು ಕಾದ್ ನೋಡೋಣ ಆ್ಯಂಡ್ ದೀಪಕ್ ಗೌಡ ಸೊ ಇವರು ನಮ್ಮನೇ ಇವರಾಣಿ ಹೀರೋ ಸೊ ಅವಾಗ ಸಿಕ್ಕಾಡೇ ರೀಚ್ ಇದ್ದರು ಇವಾಗ ಸದ್ಯಕ್ಕೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅನ್ಕೋತೀನಿ ನಾನು ಅದು ಬಿಟ್ಟು ಯಾವ ಸೀರಿಯಲ್ ನೋಡಿಲ್ಲ ಸೊ ಹಾಗಾಗಿ ಇವ್ರಿಗೆ ಆಫರ್ ಏನು ಹೋಗಿಲ್ಲ ಇವ್ರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅಕ್ಷಯ್ ನಾಯಕ್ ಅಂತ ಒಲವಿನ ನಿಲ್ದಾಣ ಸೀರಿಯಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದರಂತೆ ಸೊ ಅವರು ಬರ್ತಿದ್ದಾರೆ ಅಂತ ಕೇ ಮಾತು ಕಟ್ ಕೇಳಿ ಬರ್ತಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಹೋಗೊಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವ್ರನ್ನ ಬಿಟ್ಟು ಲೇಖಿ ಗೋಸ್ವಾಮಿ ಅಂತ ನಿಮ್ಗೆ ಗೊತ್ತಿರ್ಬೋದು ನಾನು ಅಡಿರೋ ಅವ್ರ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಆ ರೈಡರು ಅವರು ಸ್ವಲ್ಪ ಬಿಗ್ ಬಾಸ್ಗೆ ರೀತಿಯೇ ಎಲ್ಲನೂ ಕೂಡ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ಅವ್ರು ಗೊತ್ತಿದ್ದು ಇರ್ಬೋದು ಇದೆಲ್ಲ ಮಾಡಬಾರ್ದು ಅನ್ನೋದು ಇದ್ವು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಅವರು ಸ್ವಲ್ಪ ಅವ್ರ ಆಕ್ಟಿವಿಟೀಸ್ ನೋಡಿದ್ರೆ ಪಕ್ಕ ಇವ್ರು ಹೋಗೋಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂತ ಅನಿಸುತ್ತೆ ಹೋದ್ರೂ ಕೂಡ ಒಂದು ಒಳ್ಳೆ ಕ್ಯಾಂಡಿಡೇಟ್ ಆಗ್ಬೋದು ಬಟ್ ಏನಂದರೆ ಅವ್ರು ಎಷ್ಟು ಬೆರಿತಾರೆ ಏನು ಕತೆ ಅನ್ನೋದು ಕಾದು ನೋಡಬೇಕಾಗತ್ತೆ ಬಟ್ ಸೋಷಿಯಲ್ ಮೀಡಿಯಾದಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಹೈಪ್ ಇದೆ ಅವ್ರಿಗೆ ಆ್ಯಂಡ್ ಜೊತೆಗೆ ಊರಿಗೆ ಏನು ಆಫರ್ ಹೋಗಿದೆ ಅದು ಏನಿಲ್ಲ ಜಸ್ಟ್ ಅನ್ನೋ ಒಂದು ಅನ್ ಅಂತ ಹೇಳ್ತಾರೆ ಅಂದರೆ ಮೇ ಬಿ ಆ ಕ್ರೇಜು ಮತ್ತು ಅಷ್ಟೊಂದು ಫ್ಯಾನ್ ಬೇಸಿರೋದ್ರಿಂದ ನೋಡಿ ಹೇಳಿರ್ಬೋದು ಅಷ್ಟೇ ಆ್ಯಂಡ್ ಇವ್ರಗಳನ್ನ ಬಿಟ್ಟು ನಾನು ಹೇಳ್ದಲ್ಲ ರೀಲ್ಸ್ ರೇಷ್ಮಾ ಚಂದ್ರಪ್ರಭಾ ರಾಘವೇಂದ್ರ ಜಹಾನಿ ಶರ್ಮಿತಾ ಗೌಡ ತ್ರಿವಿಕ್ರಮ ನಟಿ ಸುಕೃತ ಹಾಗೋ ನಟಿ ಗೌತಮಿ ಜಾಧವ್ ಗೌತಮಿ ಜಾಧವ್ ನೆನ್ನೆ ಇದ್ರಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಶರತ್ ಕುಮಾರ್ ಹೆಸರುಗಳು ಕೇಳಿ ಬರ್ತಿದೆ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಜನ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇವಾಗ ನಾನು ಹೇಳುವಂಥ ನೇಮ್ಗಳನ್ನೇ ತೊಗೊಂಡ್ರೆ ಆ ಹತ್ತಿರ ಎಲ್ಲಾದನೂ ಸೇರಿದ್ರೆ ಒಂದು ಮೂವತ್ತು ಮೂವತ್ತೈದು ಜನ ಗಂಟೆ ಹೋಗ್ಬೋದೇನೋ ಇನ್ನೂ ಜಾಸ್ತಿನೇ ಆಗ್ಬೋದೇನೋ ಬಟ್ ಇದರಲ್ಲಿ ಬರುವಂಥದ್ದು ಒಂದು ಏಳು ಹದಿನೇಳು ಹದಿನೆಂಟು ಜನ ಸೊ ಅಷ್ಟೇ ಸೊ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಯಾರು ಬರ್ತಾರೆ ಇವ್ರನ್ನ ಬಿಟ್ಟು ಇನ್ನೇಷ್ಟು ನೇಮ್ಗಳಿದೆ ಎಲ್ಲನೂ ಕೂಡ ನಾವು ಕಾದು ನೋಡಬೇಕಾಗತ್ತೆ ನಾನು ಯಾವಾಗಲೂ ಹೇಳುವ ಹಾಗೆಯೇ ಸುದೀಪ್ ಅಣ್ಣನ ಕೂಡ ಕ್ಲಿಯರಾಗಿ ಹೇಳಿದರು ವರ್ಗು ಯಾರಿಗೂ ಕೂಡ ಗೊತ್ತಾಗಲ್ಲ ಇನ್ಫ್ಯಾಕ್ಟ್ ಆ ಸ್ಪರ್ಧಿಗಳು ಕೂಡ ಲಾಸ್ಟಲ್ಲೇ ಡಿಸೈಡ್ ಮಾಡೋವಂಥದ್ದು ನೀವು ಬರ್ತಿದ್ದಾರಾ ಇಲ್ಲ ಅನ್ನೋಂಥದ್ದು ಸೊ ತುಂಬ ಜನಕ್ಕೆ ರೆಸ್ಪಾನ್ಸ್ ಮಾಡ್ದಾಗೆ ಬಿಟ್ಬಿಡ್ತಾರೆ ಅದು ಕೂಡ ನಿಮಗೆ ವಿತ್ ಪ್ರೂಫ್ಗಳ ಸಿಗುತ್ತೆ ಹೀಗಾಗಿ ನೋಡೋದ್ರಿಂದ ಯಾರು ಬರ್ತಾರೆ ಏನು ಕಲಿತೆ ನೋಡಬೇಕು ಇದಿಷ್ಟು ನೇಮ್ಗಳಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅರ್ದಾಡಿದ್ದು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಸಿಗೋಣ ಮತ್ತೆ ಓಕೆನಾ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್